नमस्कार वीक्षकरे, हणव हूड़े अंचे कचेरी अत्युत्तम आय्के केंद्र सरकार अंचे इलाके हणव हूड़े लाभ जो भद्रत सह पड़ी हलवर उलिताय योजना परचय केंद्र सरकार योजना हलवर योजना हणव तक तेरिगे विनायितियन्न पड़ेयबहुदागिदे। तेरिगे इलाकेयु ईगागले एरडु रीतिय तेरिगेयन्न परिचयिसिद्दु होस तेरिगे व्यवस्थे मत्तु हळे तेरिगे व्यवस्थे इदे। हळे तेरिगे व्यवस्थेयल्लि नीवु इन्कम टैक्स नियम ATC अडियल्लि बरोबरि 1.5 लक्ष रूपायि वरेगे आदाय तेरिगे विनायितियन्न पड़ेयबहुदागिद्दु अंचे इलाकेय ई एल्ल उळिताय योजनेगळल्लि हणवन्न तोडगिसुव मूलक इदर लाभवन्न नीवु पड़ेयबहुदागिदे। ಬನ್ನಿ ವೀಕ್ಷಕರೇ, ಹಾಗಾದರೆ ಅಂಚೆ ಇಲಾಖೆಯಲ್ಲಿರುವ ವಿವಿಧ ಯೋಜನೆಗಳು ಯಾವುವು, ಅದರಲ್ಲಿ ನೀವು 1.5 ಲಕ್ಷ ರೂಪಾಯಿ ಆದಾಯ ತೆರಿಗೆ ವಿನಾಯಿತಿಯನ್ನು ಯಾವ ರೀತಿ ಪಡೆಯಬಹುದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂಚೆ ಇಲಾಖೆಯಲ್ಲಿ ಬರುವ ಮೊದಲ ಯೋಜನೆ ಸಾರ್ವಜನಿಕ ಭವಿಷ್ಯ ನಿಧಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದು ದೀರ್ಘಾವಧಿಯ ಹೂಡಿಕೆಯ ಯೋಜನೆಯಾಗಿದ್ದು ಸೆಕ್ಷನ್ ATC ಅಡಿಯಲ್ಲಿ ಹೆಚ್ಚಿನ ಲಾಭ ಈ ಯೋಜನೆಯಲ್ಲಿ ನಿಮಗೆ ಸಿಗುತ್ತದೆ. ಈ ಯೋಜನೆ ಅಡಿಯಲ್ಲಿ ಹೂಡಿಕೆ ಅವಧಿ 15 ವರ್ಷಗಳಾಗಿದ್ದು ಇದರಲ್ಲಿ ಹೂಡಿಕೆದಾರರಿಗೆ ನಿಗದಿತ ಮೊತ್ತದ ಬಡ್ಡಿ ಸಿಗುತ್ತದೆ. ಪ್ರಸ್ತುತವಾಗಿ 7.1 ಬಡ್ಡಿ ದರ ನಿಗದಿಪಡಿಸಲಾಗಿದ್ದು ಈ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡುವ ಮೂಲಕ 1.5 ಲಕ್ಷ ರೂಪಾಯಿ ಗರಿಷ್ಠ ಆದಾಯ ತೆರಿಗೆ ಹಣವನ್ನ ಉಳಿಸಬಹುದಾಗಿದೆ. ಇನ್ನು ಎರಡನೇ ಯೋಜನೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ NSE ಎಂದು ಕರೆಯುತ್ತಾರೆ. ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರವು ಸ್ಥಿರ ಆದಾಯ ಹೂಡಿಕೆ ಯೋಜನೆಯಾಗಿದ್ದು ಈ ಯೋಜನೆಯ ಮುಕ್ತಾಯವು 5 ವರ್ಷಗಳಾಗಿದೆ. ಪ್ರತಿ ವರ್ಷ ವಾರ್ಷಿಕವಾಗಿ ನೀವು 1.5 ಲಕ್ಷ ರೂಪಾಯಿಗಳವರೆಗೆ ಆದಾಯ ತೆರಿಗೆ ಹಣವನ್ನು ಉಳಿಸಬಹುದಾಗಿದ್ದು ಅಂಚೆ ಇಲಾಖೆಯಲ್ಲಿ ಸಿಗುವ ಯಾವುದೇ ಯೋಜನೆಗಳ ಮೆಚುರಿಟಿ ಹಣಕ್ಕೆ ಯಾವುದೇ ರೀತಿಯ TDS ಸಹ ಇರುವುದಿಲ್ಲ. ಪ್ರಸ್ತುತವಾಗಿ ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ ಅಂದರೆ NSE ಸರ್ಟಿಫಿಕೇಟ್ಗಳಿಗೆ ವಾರ್ಷಿಕವಾಗಿ 7.7 ಬಡ್ಡಿ ದರವನ್ನು ನಿಗದಿಪಡಿಸಲಾಗಿದೆ. ಇನ್ನು ಅದೇ ರೀತಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜನಪ್ರಿಯ ಯೋಜನೆಗಳಲ್ಲಿ ಒಂದಾಗಿರುವ ಸುಕನ್ಯಾ ಸಮೃದ್ಧಿ ಯೋಜನೆ, ಈ ಯೋಜನೆಯು ಸೆಕ್ಷನ್ ATC ಅಡಿಯಲ್ಲಿ ತೆರಿಗೆ ವಿನಾಯಿತಿಯ ಪ್ರಯೋಜನವನ್ನು ಒದಗಿಸುತ್ತದೆ. ಇಲ್ಲಿ ಸಹ ನೀವು 1.5 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದಾಗಿದ್ದು ಇದು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಮಾತ್ರ ಈ ಯೋಜನೆಯನ್ನು ಆರಂಭಿಸಬೇಕು. ಈ ಯೋಜನೆಯು 10 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತದೆ. ಯೋಜನೆಯು 21 ವರ್ಷಗಳಲ್ಲಿ ಪಕ್ವವಾಗುತ್ತದೆ, ಮೆಚುರಿಟಿ ಆಗುತ್ತದೆ. ಇದರಲ್ಲಿ ಹೂಡಿಕೆದಾರರು ನಿಗದಿತ ಮೊತ್ತದ ಬಡ್ಡಿಯನ್ನು ಪಡೆಯುತ್ತಾರೆ. 1 ವರ್ಷದಲ್ಲಿ ಗರಿಷ್ಠ ನೀವು 1.5 ಲಕ್ಷ ರೂಪಾಯಿವರೆಗೆ ಹೂಡಿಕೆಯನ್ನು ಮಾಡಬಹುದಾಗಿದ್ದು ಪ್ರಸ್ತುತವಾಗಿ ಬಡ್ಡಿ ದರವು 8.0 ಅಂದರೆ 8 ರೂಪಾಯಿ ಬಡ್ಡಿ ದರವನ್ನು ಈ ಯೋಜನೆಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಇನ್ನು ಅದೇ ರೀತಿ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಅಂದರೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಎಂಬ ಯೋಜನೆ ಇದ್ದು ಈ ಯೋಜನೆಯು ಹಿರಿಯ ನಾಗರಿಕರಿಗೆ ಉಳಿತಾಯ ಯೋಜನೆಯಾಗಿದ್ದು ಇದು 5 ವರ್ಷಗಳ ಅವಧಿಯನ್ನು ಹೊಂದಿದೆ. ಸೆಕ್ಷನ್ ATC ಪ್ರಕಾರ ವರ್ಷಕ್ಕೆ 1.5 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ಅನ್ವಯಿಸುತ್ತದೆ. TDS ಇಲ್ಲ, ಅಂದರೆ ಯಾವುದೇ ರೀತಿ TDS ಇರುವುದಿಲ್ಲ. ಈ ಯೋಜನೆಗಳಲ್ಲಿ ಯಾವುದಾದರೂ ಒಂದರಲ್ಲಿ ಹೂಡಿಕೆ ಮಾಡುವುದರಿಂದ ನೀವು ಸರ್ಕಾರಕ್ಕೆ ಕಟ್ಟುವ ತೆರಿಗೆ ಹಣದಲ್ಲಿ ವಿನಾಯಿತಿಯನ್ನು ಪಡೆಯಬಹುದು. ಅದು 1.5 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದಾಗಿದ್ದು ಅದರಲ್ಲೂ ಹಿರಿಯ ನಾಗರಿಕರಿಗೆ ಅನ್ವಯಿಸುವಂತಹ ನಿಯಮಗಳು ವಿಭಿನ್ನವಾಗಿದ್ದು ಸೆಕ್ಷನ್ ATC ಅಡಿಯಲ್ಲಿ ತೆರಿಗೆ ವಿನಾಯಿತಿ ಹಿರಿಯ ನಾಗರಿಕರಿಗೂ ಸಹ ಅನ್ವಯಿಸುತ್ತದೆ. ಪ್ರಸ್ತುತವಾಗಿ ಕೇಂದ್ರ ಸರ್ಕಾರವು ಅತಿ ಹೆಚ್ಚಿನ ಬಡ್ಡಿ ದರವನ್ನು ಈ ಯೋಜನೆಗೆ ನೀಡ್ತಾ ಇದ್ದು 8.2 ಸದ್ಯ ಬಡ್ಡಿ ದರವನ್ನು ವಾರ್ಷಿಕವಾಗಿ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರವು ಹಿರಿಯ ನಾಗರಿಕರಿಗೆ ಉಳಿತಾಯ ಯೋಜನೆಯಲ್ಲಿ ಹೂಡುವ ಹಣದ ಮಿತಿಯನ್ನು ಸಹ ಹೆಚ್ಚಳ ಮಾಡಿದ್ದು ಇದುವರೆಗೆ ಕೇವಲ 15 ಲಕ್ಷ ರೂಪಾಯಿಯನ್ನು ಹೂಡಿಕೆ ಮಾಡಬಹುದಾಗಿದ್ದು ಇದನ್ನು 30 ಲಕ್ಷ ರೂಪಾಯಿವರೆಗೆ ಹೆಚ್ಚುವರಿಯಾಗಿ ವಿಸ್ತರಣೆ ಮಾಡಲಾಗಿದೆ. ಹಾಗಾಗಿ ನಿವೃತ್ತಿಯ ನಂತರ ಪ್ರತಿ ತಿಂಗಳು ಆದಾಯವನ್ನು ಪಡೆಯಲಿಕ್ಕೆ ಅತ್ಯುತ್ತಮವಾದ ಯೋಜನೆ ಇದಾಗಿದ್ದು ಕೇಂದ್ರ ಸರ್ಕಾರದಿಂದ ಅತಿ ಹೆಚ್ಚಿನ ಬಡ್ಡಿಯನ್ನು ಪಡೆಯಬಹುದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವೆಲ್ಲ ಕೇಂದ್ರ ಸರ್ಕಾರದ ಇಲಾಖೆಯಾದ ಅಂಚೆ ಇಲಾಖೆಯಲ್ಲಿ ಇರುವ ಆದಾಯ ತೆರಿಗೆಯನ್ನು ಉಳಿಸಲು ಇರುವ ಅತ್ಯುತ್ತಮವಾದ ಯೋಜನೆಗಳಾಗಿವೆ. ಈ ಎಲ್ಲ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವ ಮೂಲಕ ಉತ್ತಮವಾದ ಬಡ್ಡಿಯನ್ನು ಸಹ ಪಡೆಯಬಹುದು, ಅದರೊಂದಿಗೆ ಆದಾಯ ತೆರಿಗೆ ಹಣವನ್ನು ಸಹ ಉಳಿಸಬಹುದಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ಈ ದೇಶದ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಮಾಹಿತಿ ತಲುಪುವವರಿಗೂ ಈ ವಿಡಿಯೋವನ್ನು ವ್ಯಾಟ್ಸಾಪ್, ಫೇಸ್ಬುಕ್ ಮುಂತಾದ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ತಪ್ಪದೇ ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.